ಕೊರೊನಾ ವೈರಾಣು ಸೋಂಕು ಹರಡದಂತೆ ತಡೆಗಟ್ಟಲು ದೇಶಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಜನರು ರೂಢಿಸಿಕೊಳ್ಳಬಹುದಾದ ಅಭ್ಯಾಸಗಳ ಕುರಿತು ಮೈಸೂರಿನ ವೈದ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಕೆಆರ್ ಆಸ್ಪತ್ರೆ ಮಕ್ಕಳ ತಜ್ಞ ಡಾ ಆರ್ ಯೋಗೇಶ್ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದು ಸೇರಿದಂತೆ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಮೊಬೈಲ್ ವಿಡಿಯೋ ಗೇಮ್ನಿಂದ ಆದಷ್ಟು ದೂರವಿರಿಸಿ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವಂತೆ ಪೋಷಕರು ನೋಡಿಕೊಳ್ಳಬೇಕು ಎಂದು ವಿವರಿಸಿದರು ಅವ್ರಿಗೆ ನಿಯಮಿತವಾಗಿ ಆಹಾರ ಸಮಯ ಬೆಳಿಗ್ಗೆ ಎದ್ದೇಳೋ ಸಮಯ ಒನ್ ಅವರ್ ಸ್ವಲ್ಪ ಪಾಠದ ಬಗ್ಗೆ ಗಮನ ಹರಿಸು ಹಿಂದಿನ ಕ್ಲಾಸ್ನ ಪಾಠದ ಬಗ್ಗೆ ಅಥವಾ ಏನಾದರೂ ಬ್ರೈನ್ ಟೀಸಿಂಗ್ ಎಕ್ಸಸೈಸಸ್ಸು ಸುಮ್ಮನೆ ಒಂದು ಅಡಿಷನ್ನು ಡೆಲಿಷನ್ನು ಅಥವಾ ಅವ್ರ ಜೊತೆ ಆಟ ಆಡೋದು ಸ್ಕಿಪ್ಪಿಂಗ್ ಆಗಲಿ ಇನ್ನೊಂದು ಥರ ಆಗಲಿ ಆಟ ಆಡೋದು ಇದ್ರ ಮುಖಾಂತರ ಅವ್ರನ್ನ ಮನಸ್ಸನ್ನು ಉಲ್ಲಾಸಗೊಳಿಸ್ಕೊಂಡು ಅವ್ರನ್ನ ಡೈವರ್ಟ್ ಮಾಡಿಕೊಂಡು ಡೈವರ್ಟ್ ಮಾಡಿಕೊಂಡು ಅವ್ರ ಜೊತೆ ಕಾಲ ಕಳೆಯಬೇಕು ಆಸ್ಪತ್ರೆಗಳ ಮನೋರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಮೇಶ್ ಬಿಯನ್ ಮನೆಯವರೊಂದಿಗೆ ಕಾಲ ಕಳೆಯುತ್ತಾ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ತಾವು ಮಾಡಬೇಕಾಗಿರೋದೇನು ಈ ಒಂದು ವೇಗವಾದ ಜೀವನವನ್ನು ನಾವು ನಡೆಸ್ತಾ ಇದ್ವಲ್ಲ ಅದನ್ನು ತಕ್ಕಮಟ್ಟಿಗೆ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಸಂತೋಷವನ್ನು ಕಾಣುವಂಥ ಸದಾವಕಾಶವನ್ನು ಒದಗಿಸ್ಕೊಟ್ಟಿದೆ ಸಂತೋಷಕ್ಕೋಸ್ಕರ ನಾವು ಏನೆಲ್ಲ ಹೋರಾಡ್ತಾ ಇದ್ವಿ ತೃಪ್ತಿಗೋಸ್ಕರ ನಾವು ಏನೆಲ್ಲ ಬೆವರ್ಸುರಿಸಿದೀವಿ ಆದರೆ ಆ ತೃಪ್ತಿ ನಮ್ಮ ಮನೆಯೊಳಗೆ ಇದೆ ಅಂತಕ್ಕಂಥ ಭಾವನೆಯನ್ನ ಇವತ್ತು ಅರ್ತ್ಕೊಳ್ಳುವಂಥ ಸಮಯ ಬಂದಿದೆ ಅಲ್ವಾ ಮಧುಮೇಹಿ ವೈದ್ಯರಾದ ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ ಸಕ್ಕರೆ ಕಾಯಿಲೆ ಇರುವವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ ಈ ನಿಟ್ಟಿನಲ್ಲಿ ಅವರು ಹೆಚ್ಚು ಪೌಷ್ಟಿಕಾಂಶ ಆಹಾರಗಳನ್ನು ಸೇವಿಸುವುದರ ಜೊತೆಗೆ ನಿಯಮಿತ ವ್ಯಾಯಾಮ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು ಎಂದು ಹೇಳಿದರು ಸುಲಭವಾಗಿ ಕೋವಿಡ್ ಅಥವಾ ಕೊರೋನಾ ವೈರಸ್ ಅನ್ನೋದು ಸುಲಭವಾಗಿ ದೇಹದ ಒಳಗೆ ಸೇರಿ ದೇಹದ ಒಳಗೆ ಸೇರಿದ ಮೇಲೆ ಮುಖ್ಯವಾದ ಅಂಗಾಂಗಗಳು ಮುಖ್ಯವಾದ ಅಂಗಾಂಗಗಳು ಶ್ವಾಸಕೋಶನೇ ಅತಿ ಮುಖ್ಯವಾದಂಥ ಅಂಗ ಬೇರೆ ಮುಖ್ಯಾಂಗಗಳಲ್ಲಿ ಒಂದು ಸೆಲ್ಸ್ ಒಂದು ಆ ಒಂದು ಸೆಲ್ಸ್